ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಗುಲಾಬಿ ಹೂವು ಎಲ್ಲ ಕಡೆ ಇರುವಂಥ ಒಂದು ಸೌಂದರ್ಯವರ್ಧಕವಾದಂಥ ಹೂವು, ಜೊತೆಗೆ ಔಷಧಿಯುಕ್ತ ಹೂವು. ಈ ಒಂದು ಗುಲಾಬಿ ಹೂವಿನಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಬೋದು, ಅದು ಹೇಗೆ ಅನ್ನೋದು ತಿಳಿಸ್ಕೊಳ್ಳಿಕ್ಕೆ ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥಾನ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಇದ್ದಾರೆ. ಅದನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗಳಿಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದ್ರೆ ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನವನ್ನು ಪಡ್ಕೊಳ್ಬೋದು, ಜೊತೆಗೆ ಔಷಧಿಗಳು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಅನ್ನುವಂಥ ವಿವರಣೆಯನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಮಲಬದ್ಧತೆಗೆ ಗುಲಾಬಿ ಹೂ, ಈ ವಿಷಯವನ್ನು ಈಗ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ತುಂಬ ಜನ ಸ್ವಲ್ಪ ಹೀಟ್ ಆದ ತಕ್ಷಣ ನನಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ, ತುಂಬ ಹಾರ್ಡ್ ಆಗಿಬಿಡತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಏನೇನು ಔಷಧಿಗಳನ್ನು ತಗೊಳ್ತಾರೆ, ಅದು ಎಲ್ಲದೂ ಕೂಡ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನಮ್ಮ ಬಾಡಿ ಮೇಲೆ ಮಾಡುವಂಥದ್ದು. ಆದರೆ ಆ ಥರ ಯಾವುದೇ ರೀತಿ ನೆಗೆಟಿವ್ ಎಫೆಕ್ಟ್ ಮಾಡದೇ ಇರುವಂಥ ಸುಲಭವಾದಂಥ ಮನೆ ಮದ್ದು ಅಂತಂದರೆ ಗುಲಾಬಿಯ ಎಸಳುಗಳು, ಗುಲಾಬಿ ಹೂವಿನ ಎಸಳುಗಳು ಅಥವಾ ದಳಗಳು. ಆ ಗುಲಾಬಿ ಹೂವಿನ ದಳಗಳನ್ನು ಒಂದು 15-20 ದಳಗಳನ್ನು ತಗೊಂಡು ಬಂದು ಅದನ್ನು ಜಜ್ಜಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ನಿತ್ಯ ತೆಗೆದುಕೊಂಡ್ರೆ ದೇಹದ ಶಕ್ತಿ ಹೆಚ್ಚಾಗುತ್ತೆ, ಹೊಟ್ಟೆ ಉರಿ ಕಡಿಮೆ ಆಗುತ್ತೆ, ಜೊತೆಗೆ ಮೋಷನ್ ಸುಲಭವಾಗಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ತಿಳಿಸ್ತೇನೆ. ಧನ್ಯವಾದ.